ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆಯೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಎರಡು ದಿನದಿಂದ ಬೆಣ್ಣೆ ಕಾಯಿಸಿ ತುಪ್ಪ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಮಾಡೋಕ್ಕಾಗಿರಲಿಲ್ಲ ಇವತ್ತು ಫೈನಲಿ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಸ್ನಾನ ಎಲ್ಲ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸಿ ಪೂಜೆಯೂ ಮಾಡಿಕೊಂಡು ಅದಾದಮೇಲೆ ಇವತ್ತು ಅಡುಗೆ ಮನೆಗೆ ಬಂದಿದ್ದೀನಿ ಇವಾಗ ತುಪ್ಪನ ಕಾಯಕ್ಕೆ ಇಟ್ಬಿಟ್ಟು ಅದಾದ ನಂತರ ಇವತ್ತು ತಿಂಡಿಗೆ ತಟ್ಟೆ ಇಡ್ಲಿ ಮಾಡೋಣ ಅಂತಿದ್ದೀನಿ ಹಾಗೆಯೇ ಅದಕ್ಕೆ ಕಾಂಬಿನೇಷನ್ ಆಗಿ ಸೋರೆಕಾಯ್ದು ಸಾಗು ಮಾಡ್ತಾ ಇದ್ದೀನಿ ಹಾಗೆಯೇ ಇವತ್ತೊಂದು ಸ್ವೀಟ್ ಕೂಡ ಮಾಡ್ತಾ ಇದ್ದೀನಿ ಹೆಸ್ರು ಬೇಳೆ ಪಾಯಸ ಮಾಡ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಮೊದಲು ಇಲ್ಲಿ ಬೆಣ್ಣೆನ ಕಾಯೋದಿಕ್ಕೆ ಇಟ್ಟಿದ್ದೀನಿ ಫುಲ್ಲು ಸಿಮ್ಮಲ್ಲಿ ಇಟ್ಟಿದ್ದೀನಿ ಈ ಕಡೆ ಇನ್ನೊಂದು ಸ್ಟವಲ್ಲಿ ಒಂದು ಸ್ವಲ್ಪ ಮೆಂತ್ಯ ಕಾಳನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪಕ್ಕೆ ಹಾಕಲಿಕ್ಕೆ ಬೇಕಲ್ಲ ಹಾಗಾಗಿ ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಒಂದು ವೀಳೆದೆಲೆಯನ್ನು ಹಾಕೋದು ಇಷ್ಟೇ ತುಪ್ಪ ಕಾಯಿಸೋದು ತುಂಬಾ ಈಸಿ ಏನು ಜಾಸ್ತಿ ಇನ್ಗ್ರೀಡಿಯೆಂಟ್ಸ್ ಏನೂ ಹಾಕೋದಿಲ್ಲ ನಾನು ಇಷ್ಟೇ ಹಾಕೋದು ಇವಾಗ ಈ ಕಡೆ ಇನ್ನೊಂದು ಮಣ್ಣಿನ ಪಾತ್ರೆ ಸ್ವಲ್ಪ ಇದ್ದೀನಿ ತಟ್ಟೆ ಇಡ್ಲಿ ಮಾಡಿ ಮಾಡಿ ಇದು ಆಲ್ರೆಡಿ ಸೋರ್ತಾ ಇದೆ ಇವತ್ತು ಎರಡು ಇಡ್ಲಿ ಮಾಡಿದೆ ಅಷ್ಟೇ ಸೋರೋಯ್ತು ನೀರೆಲ್ಲ ತಟ್ಟೆ ಇಡ್ಲಿ ಮಾಡಿನೇ ಆ ಪಾತ್ರೆ ಹಾಳಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ತಟ್ಟೆ ಇಡ್ಲಿ ಮಾಡಬೇಕು ಅಂತ ಅನಿಸ್ದಾಗೆಲ್ಲ ಈ ರೀತಿ ಮಾಡೋದು ಆ ಪಾತ್ರೆ ಸ್ವಲ್ಪ ಜಾಸ್ತಿ ಕಾದು ಕಾದು ನೀರಲ್ಲಿ ಸ್ಟೌವ್ ಮೇಲೆ ಈ ರೀತಿ ಆಗಿದೆ ಆದ್ರೂ ಸಣ್ಣೂರಿಯಲ್ಲೇ ಮಾಡಿದ್ದೀನಿ ಏನೋ ಗೊತ್ತಿಲ್ಲ ಒಡೆದೋಯ್ತು ಪಾತ್ರೆ ಅದು ಅಂದರೆ ಸೀಳು ಬಿಟ್ಕೊಂಡ್ಬಿಟ್ಟಿದೆ ನೀರು ಸೋರ್ತಾ ಇದೆ ಅದರಿಂದ ಕೆಳಗಡೆ ಇವಾಗ ಈ ರೀತಿ ಬಟ್ಟೆನ ಕಟ್ಬಿಟ್ಟು ಒಂದು ಸ್ವಲ್ಪ ಮೇಲೆ ಮುಚ್ಚಿ ಒಂಚೂರು ನೀರು ಹಬೆ ಬರೋವರೆಗೂ ಹಾಗೆ ಬಿಡೋಣ ಅದಾದಮೇಲೆ ಇಡ್ಲಿನ ಹಾಕ್ತೀನಿ ಅದ್ರ ಮೇಲೆ ಇಡ್ಲಿ ಹಿಟ್ಟಿನ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಬಿಸಿ ಆಗಲಿ ಹಾಗೆಯೇ ತುಪ್ಪ ಕೂಡ ರೆಡಿ ಆಗ್ತಾ ಇರಲಿ ಅಷ್ಟರಲ್ಲಿ ನಾವು ಈ ಕಡೆ ಇದು ಸಾಗುಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಸೋರೆಕಾಯಿ ಎಲ್ಲ ಹೆಚ್ಕೊಂಡು ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ಅದೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದು ಸ್ವಲ್ಪ ಬಿಸಿ ಆಯಿತು ಇಡ್ಲಿ ಹಾಕ್ಬಿಟ್ರೆ ಬೇಗ ಆಗುತ್ತೆ ಒಂದೊಂದೇ ಹಾಕಬೇಕಲ್ವ ಹಾಗಾಗಿ ಎರಡು ಇಡ್ಲಿ ಮಾಡಿದೆ ಸೋರೋಯಿತು ಆಮೇಲೆ ನಾರ್ಮಲ್ ಇಡ್ಲಿನೇ ಮಾಡಿಬಿಟ್ಟೆ ತಟ್ಟೆ ಇಡ್ಲಿ ಬೇಡ ಅಂಥೇಳಿ ಎರಡೇ ಎರಡು ತಟ್ಟೆ ಇಡ್ಲಿ ಮಾಡಿದೆ ಅಷ್ಟೇ ಈ ಕಡೆ ಬೆಣ್ಣೆ ಅಷ್ಟು ಕರ್ಗಿ ಇವಾಗ ಬಿಸಿಯಾಗಿದೆ ಇದಕ್ಕೆ ಮೆಂತ್ಯ ನಾವೇನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಿ ಅದನ್ನು ಪುಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೇ ಒಂದು ವಿಳ್ಳೆದೆಲೆ ಹಾಕ್ಕೊಂಡಿದ್ದೀನಿ ಇದೆಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಎಳೆ ಎಳೆಯಾಗಿ ಬರುತ್ತೆ ಚೆನ್ನಾಗಿ ತೆಳು ಇದ್ದು ಆಗಲೇ ಅಂತ ಅಂದರೆ ಲಿಕ್ವಿಡ್ ಫಾರ್ಮಲ್ಲಿ ಇರುವಾಗಲೇ ನಾವು ಅದನ್ನು ಸೋಸ್ಕೊಂಡ್ಬಿಟ್ರೆ ಒಳ್ಳೆಯದು ಇಲ್ಲಾಂದರೆ ಮೆಂತ್ಯ ಮೆಂತ್ಯ ಹಾಗೆ ಉಳ್ಕೊಳ್ಳುತ್ತೆ ಇದಕ್ಕೆ ಸ್ವಲ್ಪ ಅರ್ಶನ ಪುಡಿ ಬೇಕಂದ್ರೆ ಹಾಕೋಬೋದು ನಾನೇನು ಹಾಕಿಲ್ಲ ಅರಿಶಿನ ಪುಡಿನ ಹಾಗೇ ಅದು ಒಂಥರ ಕಲರ್ ಆಗಿದೆ ಹಾಗಾಗಿ ಕಲರ್ ಬೇಕು ಅಂತ ಆದರೆ ನೀವು ಅದಕ್ಕೆ ಅರ್ಶನ ಪುಡಿನ ಹಾಕೋಬೋದು ಇವಾಗ ನೋಡಿ ಇಡ್ಲಿ ಕೂಡ ಬೆಂದಿದೆ ಎಷ್ಟು ಚೆನ್ನಾಗಿ ಒಂದು ಸ್ವಲ್ಪನೂ ಅಂಟ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಬಂತು ಅಂಥೇಳಿ ಇದೇ ರೀತಿ ತಟ್ಟೆ ಇಡ್ಲಿ ಸೂಪರಾಗಿ ಬರುತ್ತೆ ನೀವು ಕೂಡ ಈ ರೀತಿ ಟ್ರೈ ಮಾಡ್ಬೋದು ಬಿಸಿ ಬಿಸಿ ತಟ್ಟೆ ಇಡ್ಲಿ ಜೊತೆ ಸಾಗು ಮಾಡ್ಕೊಂಬಿಟ್ರೆ ಸಖತ್ತಾಗಿರುತ್ತೆ ಈ ಕಡೆ ನಾನಿಲ್ಲಿ ಹೆಸರುಬೇಳೆ ಕೂಡ ತೊಳ್ಕೊಂಡು ಕುಕ್ಕರ್ಗೆ ಹಾಕೊಂಡಿದ್ದೀನಿ ನೀರು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಹುರ್ಕೊಳ್ಳೋದು ಅದೆಲ್ಲ ಏನಿಲ್ಲ ಜಸ್ಟ್ ತೊಳೆದ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ ಬೇಯೋದಕ್ಕೆ ಇಡ್ತಾಯಿದ್ದೀನಿ ಹಾಗೇನೂ ತುಂಬ ಚೆನ್ನಾಗಿ ಬರುತ್ತೆ ಪಾಯಸ ಒಂದೇ ವಿಷಲ್ ಉಡ್ಸ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ವಿಶಲ್ ಉಡ್ಸ್ಕೊಂಡ್ರೆ ಅದು ಮಿತ್ತಗಾಗಿ ಒಂಥರ ಆಗಿಬಿಡುತ್ತೆ ಅದಕ್ಕೆ ಒಂದೇ ಒಂದು ವಿಶಲ್ ಸಾಕು ಈ ಕಡೆ ನಾವಿವಾಗ ಸಾಗುಗೆ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ ಈ ಕಡೆ ಸಾಗು ಕೂಡ ಮಾಡ್ಕೊಂಬಿಡೋಣ ಬೇಗ ಬೇಗ ಪಟ್ ಪಟ್ ಅಂತ ಅದರದ್ದು ಕೂಡ ರೆಸಿಪಿನ ತೋರಿಸ್ಬಿಡ್ತೀನಿ ಆಗಿ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೀವು ಬೇಕಂದರೆ ಜಾಸ್ತಿ ಹಾಕೋಬೋದು ನಮ್ಮ ಮನೇಲಿ ಯೂಶ್ವಲಿ ಸ್ವಲ್ಪ ಕಡಿಮೆ ಎಣ್ಣೆ ಉಪಯೋಗಿಸೋದು ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೋದು ಓಕೆ ಅದಕ್ಕೆ ಇವಾಗ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಬಾಡಿಸಿಕೊಂಡ ಇದಾದ ನಂತರ ಇದಕ್ಕೆ ಸೋರೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಸೋರೆಕಾಯಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಇದನ್ನು ಕೂಡ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಸೋರೆಕಾಯಿನ ಕೂಡ ಅದಾದ ನಂತರ ರುಬ್ಬೋದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದರ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ತೆಂಗಿನಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಆಮೇಲೆ ಚಕ್ಕೆ ಲವಂಗ ಹಾಗೆಯೇ ಸ್ವಲ್ಪ ಗಸಗಸೆ ಹಾಗೆಯೇ ಹುರ್ಗಡ್ಲೆ ಮತ್ತು ಟೊಮ್ಯಾಟೊ ಕೂಡ ತೊಗೋಬೇಕು ನಮ್ಮ ಮನೆಯಲ್ಲಿ ಹುರ್ಗಡ್ಲೆನೂ ಖಾಲಿಯಾಗಿತ್ತು ಹಾಗೆ ಟೊಮ್ಯಾಟೋನು ಖಾಲಿಯಾಗಿತ್ತು ತರಕಾರಿ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ತಾ ಇದೆ ಹಾಗಾಗಿ ಸೋರೆಕಾಯ್ದು ಇವತ್ತು ನಾನು ಸಾಗೂನ ಮಾಡಿದ್ದು ಇವತ್ತು ವೀಕೆಂಡ್ ಅಂತ ಅಂದರೆ ಸ್ವಲ್ಪ ಖಾಲಿ ಆಗತ್ತೆ ಇಲ್ಲ ಶನಿವಾರ ಹೋಗ್ಬಿಟ್ಟು ಎಲ್ಲ ತರಕಾರಿ ಎಲ್ಲ ತೊಗೊಂಬರಬೇಕು ಹಾಗೆಯೇ ಈ ಸರಿ ರೇಷನ್ ಕೂಡ ತರಬೇಕು ಸಾಕಷ್ಟು ರೇಷನ್ ಕೂಡ ಖಾಲಿ ಆಗಿಬಿಟ್ಟಿದೆ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿದೆ ಹಾಗಾಗಿ ರೇಷನ್ ಕೂಡ ತರಬೇಕು ಇವಾಗ ರುಬ್ಬಿರೋ ಅಂಥ ಮಸಾಲೆನ ನಾನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಹುರ್ಗಡ್ಲೆ ಮತ್ತು ಟೊಮ್ಯಾಟೊನ ಮಿಸ್ ಮಾಡದೆ ಹಾಕಿ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ಬೋದು ನಾನಿವತ್ತು ಖಾರದ ಪುಡಿ ಹಾಕಿ ಮಾಡ್ತಾಯಿದ್ದೀನಿ ಯಾವಾಗಲೂ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತಾ ಇದ್ದೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂಥೇಳಿ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್ನ ಹಾಕಿ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಇದು ಕೂಡ ಅದು ಕೂಡ ಚೆನ್ನಾಗಿರುತ್ತೆ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿದಂತೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಎರಡು ಚಮಚದಷ್ಟು ಖಾರದ ಪುಡಿ ಹಾಗೆಯೇ ಒಂದು ಸ್ವಲ್ಪ ಧನಿಯಾ ಪೌಡರು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಅಥವಾ ಎರಡು ವಿಷಲ್ ಕೂಗ್ಸಿದ್ರೆ ಸಾಕು ಯಾಕಂದರೆ ಸೋರೆಕಾಯಿ ಬೇಗ ಬೆಂದೋಗುತ್ತೆ ಹಾಗಾಗಿ ಈ ಕಡೆ ತುಪ್ಪ ಕೂಡ ನಾನು ಸ್ವಲ್ಪ ಬಿಸಿ ಇದ್ದಂಗೆ ಒಂದು ಗ್ಲಾಸ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿತ್ತು ತುಪ್ಪ ಘಮ ಘಮ ಅಂತಾಯ್ತು ತುಂಬ ಚೆನ್ನಾಗಿ ಬಂದಿತ್ತು ಈ ಕಡೆ ಹೆಸರುಬೇಳೆ ಕೂಡ ಬೆಂದಿದೆ ಆಲ್ರೆಡಿ ಹೆಸರು ಬೇಳೆನ ಮತ್ತೆ ಸ್ಟೌವ್ ಮೇಲೆ ಇಡ್ತಾ ಇದ್ದೀನಿ ಅದಕ್ಕೆ ಒಂದು ಉಂಡೆ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲನ ಸೇರಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕರಗಲಿ ಬೆಲ್ಲ ಕರ್ಗೋದಕ್ಕೆ ಬಿಡೋಣ ಆಲ್ರೆಡಿ ಕೊಟ್ಟಿದ್ದೀನಿ ಬೇಗ ಕರ್ಕೊಂಡ್ಬಿಡುತ್ತೆ ಅದು ಒಂದು ಸ್ವಲ್ಪ ಕರ್ಗಕ್ಕೆ ಬಿಟ್ಬಿಡೋಣ ಅದಾದ ನಂತರ ನಾನಿಲ್ಲಿ ಇದಕ್ಕೆ ಒಂದು ಹೋಳಷ್ಟು ತೆಂಗಿನಕಾಯಿ ತುರಿನ ತೊಗೊಂಡು ರುಬ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದನ್ನು ಹಾಕೋದ್ರಿಂದ ಇದ್ರ ಜೊತೆಗೆ ಒಂದು ಸ್ವಲ್ಪ ಹಾಲು ಕೂಡ ಹಾಕ್ಕೊಳ್ತೀನಿ ಹಾಗೆಯೇ ಎಷ್ಟು ನಮಗೆ ತಿಳಿಯಾಗಿ ಬೇಕು ಅಂತ ಅಂದರೆ ಬೇಳೆ ಪಾಯಸ ತುಂಬ ಇದ್ದರೆ ಚೆನ್ನಾಗಿರಲ್ಲ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ನನಗೆ ತೆಳುವಾಗಿ ಇಷ್ಟ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ತೆಳುಗು ಮಾಡ್ಕೊಳ್ತೀನಿ ಅದಕ್ಕೆ ಇನ್ನು ಸ್ವಲ್ಪ ಹಾಲು ಕೂಡ ಹಾಕ್ಕೊಂಡೆ ಹಾಗೆಯೇ ತುಪ್ಪ ಹಾಕ್ಕೊಂಡೆ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿಬಿಟ್ಟು ಹಾಕೋಣ ಅಂಥೇಳಿ ನೋಡಿದ್ರೆ ಡ್ರೈ ಫ್ರೂಟ್ಸ್ ಇರಲಿಲ್ಲ ಹಾಗಾಗಿ ಬರೀ ತುಪ್ಪನೇ ಕಾಯಿಸ್ಬಿಟ್ಟು ಹಾಗೆ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದೆರಡು ಏಲಕ್ಕಿನ ಬಿಡಿಸ್ಕೊಂಡು ಹಾಕ್ತಾಯಿದ್ದೀನಿ ನಾನೇನು ಕುಟ್ಕೊಂಡು ಇಲ್ಲ ಟೈಮ್ ಆಗ್ತಿಲ್ಲ ಸ್ವಲ್ಪ ಅರ್ಜೆಂಟಲ್ಲಿ ಇರೋದ್ರಿಂದ ಒಂದೆರಡು ಏಲಕ್ಕಿ ಹಾಗೆ ಬಿಡಿಸ್ಬಿಟ್ಟು ಹಾಕಿದ್ದೀನಿ ಚೆನ್ನಾಗಾಯಿತು ರೆಡಿ ಆಯಿತು ಇವಾಗ ಒಂದು ಎರಡು ನಿಮಿಷ ಇದನ್ನು ಕುದಿಯೋದಿಕ್ಕೆ ಬಿಡೋಣ ಈ ಕಡೆ ಬೇಳೆ ಪಾಯಸ ಕೂಡ ರೆಡಿ ಆಗುತ್ತೆ ಈ ಕಡೆ ಸಾಗು ಕೂಡ ರೆಡಿಯಾಯಿತು ಇಡ್ಲಿ ಕೂಡ ರೆಡಿ ಆಯಿತು ತಟ್ಟೆ ಇಡ್ಲಿ ಸಾಗು ಹಾಗೆಯೇ ಬೇಳೆ ಪಾಯಸ ಸಕ್ಕತ್ತಾಗಿ ರೆಡಿ ಆಯಿತು ರೆಸಿಪಿ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಇದಾದ ನಂತರ ನಾನು ವೋಟ್ ಮಾಡಿ ಬಂದ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವೋಟ್ ಮಾಡಿದ್ವಿ ಪ್ರತಿ ವರ್ಷವೂ ನಾವು ವೋಟ್ ರೆಡಿ ಮಾಡಿಸ್ಕೊಳ್ಳ್ದಾಗಿಂದ ವೋಟ್ ಮಾಡ್ತಾನೇ ಇದ್ದೀವಿ ಪ್ರತಿ ವರ್ಷ ನಾವು ಟೂ ತೌಸಂಡ್ ಫೋರ್ಟೀನಲ್ಲಿ ವೋಟ್ ರೆಡಿ ಮಾಡಿಸಿದ್ದು ಆವಾಗಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಒನ್ ಟೈಮು ಬಿಡದೆ ನಾವು ವೋಟ್ ಮಾಡಿದ್ದೀವಿ ಸ್ಟೇಟ್ ಎಲೆಕ್ಷನ್ ಆಗಿರ್ಬೋದು ಸೆಂಟ್ರಲ್ ಎಲೆಕ್ಷನ್ ಆಗಿರ್ಬೋದು ಖಂಡಿತ ವೋಟ್ ಮಾಡಿ ನೀವು ಕೂಡ ನಿಮಗೆ ಯಾರೂ ಇಷ್ಟ ಇಲ್ಲ ಅಂತ ಅಂದರೆ ಆಗಾದರೂ ಪರವಾಗಿಲ್ಲ ವೋಟ್ ಮಾಡಿ ಅಂತ ನನ್ನ ರಿಕ್ವೆಸ್ಟು ಓಕೆನಾ ಅದಾದ ನಂತರ ಬರ್ತಾ ಚಿಕನ್ ತಂದಿದ್ವಿ ಅಂತ ನಾನು ಆಲ್ರೆಡಿ ನಿನ್ನೆ ಮಿನಿ ಬ್ಲಾಗಲ್ಲಿ ಹೇಳಿದ್ದೆ ಇವತ್ತು ನಮ್ಮ ಮನೆಯಲ್ಲಿ ತುಂಬ ದಿನ ಆದಮೇಲೆ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ನಾನು ರೆಸಿಪೀಸ್ ಆಲ್ರೆಡಿ ನಾನು ಸಾಕಷ್ಟು ಸರಿ ತೋರಿಸ್ಬಿಟ್ಟಿದ್ದೀನಿ ಬಿರಿಯಾನಿ ಬೇರೆ ಬೇರೆ ಥರ ರೆಸಿಪಿ ಎಲ್ಲ ತೋರಿಸಿದ್ದೀನಿ ಇವತ್ತು ರೆಸಿಪಿಯನ್ನು ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ ಹಾಗೆ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ನಾನು ತೋರಿಸೋದು ಬೇಡ ಅಂತ ಅಂದ್ಕೊಂಡೆ ಆಮೇಲೆ ಇರಲಿ ಒಂದು ಸರಿ ತೋರಿಸೋಣ ಅಂತ ಹೇಳಿಬಿಟ್ಟು ಮತ್ತೆ ಶುರು ಮಾಡಿದೆ ಫಸ್ಟ್ ಆಲ್ರೆಡಿ ನಾನು ಕೊತ್ತಂಬರಿ ಪುದೀನ ಹಾಗೆಯೇ ಹಸಿಮೆಣಸಿನ್ಕಾಯಿನ ರುಬ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಇರಲಿಲ್ಲ ಮೆಂತ್ಯ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಇರಲಿಲ್ಲ ಹಾಗಾಗಿ ಹಾಕಿಲ್ಲ ಕೊತ್ತಂಬರಿ ಪುದೀನ ಹಾಗೆಯೇ ಹಸಿ ಮೆಣಸಿನ್ಕಾಯಿನ ರುಬ್ಬಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಹಾಗೆಯೇ ಚಕ್ಕೆ ಲವಂಗ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಹಾಗೆಯೇ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಒಗ್ಗರಣೆಗೆ ಹಾಕಲಿಕ್ಕೆ ಅಂತೇಳಿ ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ರುಬ್ಕೊಳ್ಳೋಣ ರುಬ್ಬಿದೆಲ್ಲ ಆದ ನಂತರ ನಾನಿಲ್ಲಿ ಕುಕ್ಕರ್ನ ತೊಗೊಳ್ತಾ ಇದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆನ ಹಾಕ್ಕೊಂಡು ಆಮೇಲೆ ಚಿಕನ್ ಕೂಡ ಎಲ್ಲ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ಸಿಂಪಲಾಗಿ ಮಾಡ್ತಾಯಿದ್ದೀನಿ ಚೆನ್ನಾಗಾಗಿತ್ತು ಬಿರಿಯಾನಿ ಹಾಗೆಯೇ ಬೆಳ್ಳುಳ್ಳಿ ಕಬಾಬ್ ಮಾಡಿದೆ ಇವತ್ತು ತುಂಬ ದಿನದಿಂದ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಮಾಡೋಕ್ಕಾಗಿರಲಿಲ್ಲ ಇವತ್ತು ಫೈನಲಿ ಬೆಳ್ಳುಳ್ಳಿ ಕಬಾಬ್ ಮಾಡಿದೆ ಮಾಡಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ ಮನೆಗೆ ತಂದ ಮೇಲೆ ಅಂದ್ಕೊಂಡೆ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಇವತ್ತು ಅಂತ ಹೇಳಿ ಹಾಗಾಗಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕಬಾಬ್ ಮಾಡಿದೆ ಇನ್ನು ಸ್ವಲ್ಪ ಬಿರಿಯಾನಿ ಮಾಡಿದೆ ಇವಾಗ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಬಿರಿಯಾನಿಗೆ ಯಾವಾಗಲೂ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ಮಸಾಲೆ ಸಾಮಾನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬಿರಿಯಾನಿ ಮಸಾಲೆ ಸಾಮಾನು ಅದಾದಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಇದಕ್ಕೆ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ಯಾವಾಗಲೂ ಏನಾಗುತ್ತೆ ಬಿರಿಯಾನಿನಲ್ಲಿ ಚಿಕನ್ ತಿನ್ನೋಕ್ಕಾಗಲ್ಲ ಅದಕ್ಕೆ ಉಪ್ಪು ಖಾರ ಏನು ಹತ್ತಿರಲ್ಲ ಅಂತ ಫೀಲ್ ಇರುತ್ತೆ ನಮಗೆ ಯಾವಾಗು ಅದಕ್ಕೆ ನಾವು ಏನು ಮಾಡಬೇಕು ಅಂತ ಅಂದರೆ ಚಿಕನ್ ಹಾಕಿದ್ಮೇಲೆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದನ್ನು ಫಸ್ಟಿಗೆ ಹಾಕಬೇಕು ಚಿಕನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ಸ್ವಲ್ಪ ಉಪ್ಪು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಬಿಟ್ರೆ ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹತ್ತಿರೋ ಥರ ಫೀಲ್ ಇರುತ್ತೆ ಚೆನ್ನಾಗಿರುತ್ತೆ ಉಪ್ಪು ಅದು ಇಟ್ಕೊಂಬಿಟ್ರೆ ಚಿಕನ್ನು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬಿರಿಯಾನಿಲಾಗಲಿ ಯಾವುದೇ ಒಂದು ಆಗಿರ್ಬೋದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಚಿಕನ್ಗೆ ಹಿಡ್ಕೊಂಡ್ರೇ ಅದು ತಿನ್ನೋದಕ್ಕೆ ಚೆನ್ನಾಗಿರು ಚೆನ್ನಾಗಿರುತ್ತೆ ಇವಾಗ ಎಲ್ಲ ರೆಡಿಯಾಗಿದೆ ರುಬ್ಬಿರೋ ಅಂತ ಮಸಾಲೆನೆಲ್ಲ ಹಾಕ್ಬಿಡೋಣ ಇವಾಗ ಈರುಳ್ಳಿದು ಏನು ಮಸಾಲೆ ಇತ್ತು ಅದನ್ನು ಹಾಕೋಣ ಫಸ್ಟು ಇದಕ್ಕೆ ನಾನು ಆಲ್ರೆಡಿ ಹೇಳಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಹಾಗೆಯೇ ಚಕ್ಕೆ ಲವಂಗ ಮತ್ತು ಇನ್ನೇನು ಅಷ್ಟೇ ಚಕ್ಕೆ ಲವಂಗ ಇಷ್ಟು ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಕೊತ್ತಂಬರಿ ಪುದೀನ ಹಾಗೇ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಅಂಥ ಮಸಾಲೆನ ಹಾಕ್ಕೊಳ್ಳೋಣ ಎಲ್ಲ ಉಬ್ಬಿರುವಂಥ ಮಸಾಲೆಯೂ ಹಾಕಿ ಒಂದು ಸ್ವಲ್ಪ ಕುದಿ ಬಂದಾದಮೇಲೆ ನಾನಿಲ್ಲಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ನೆನೆಸೋದಕ್ಕೆ ಟೈಮ್ ಇರಲಿಲ್ಲ ನನಗೆ ಹಾಗೇ ತೊಳೆದ್ಬಿಟ್ಟು ಇದ್ದೀನಿ ಹಾಗೇನೂ ಚೆನ್ನಾಗಿರುತ್ತೆ ಬಟ್ ನೆನೆಸಿದ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇವಾಗ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಆಮೇಲೆ ಧನಿಯಾ ಪೌಡರ್ ಎಲ್ಲ ಹಾಕ್ಬಿಟ್ಟು ಕುಕ್ಕರ್ನ ಮುಚ್ಚಿಬಿಟ್ಟು ಎರಡು ವಿಷಲ್ ಉಡ್ಸ್ಕೊಂಬಿಟ್ರೆ ರೆಡಿ ಆಗಿಬಿಡತ್ತೆ ಅದಕ್ಕೂ ಮುಂಚೆ ನಾವೇನು ಮಾಡಬೇಕು ಅಂತಂದರೆ ಒಂದು ಫಾರ್ಟಿ ಟು ಸಿಕ್ಸ್ಟಿ ಪರ್ಸೆಂಟಷ್ಟು ಅಕ್ಕಿ ಬೇಯೋವರೆಗೂ ನಾವು ಕುಕ್ಕರ್ನ ಮುಚ್ಚದೆ ಹಾಗೆನೇ ಬಿಟ್ಟರೆ ಅದು ಏನಾಗುತ್ತೆ ತಳ ಹಿಡಿಯೋದಿಲ್ಲ ಅದು ಆ್ಯಕ್ಚುಲಿ ಇದೊಂದು ಟಿಪ್ ಆ್ಯಕ್ಚುಲಿ ಒಂದು ಫಿಫ್ಟಿ ಅಷ್ಟು ಅಕ್ಕಿನ ಬೇಯೋದಕ್ಕೆ ಬಿಟ್ಬಿಟ್ಟು ಅದಾದಮೇಲೆ ನೀವು ಕುಕ್ಕರ್ ವಿಷಾಲನ್ನ ಮುಚ್ಚೋದ್ರಿಂದ ಅಂದರೆ ಕುಕ್ಕರ್ ಮುಚ್ಚಳನ ಮುಚ್ಚೋದ್ರಿಂದ ಆ ತಳ ಹಿಡಿಯೋದಿಲ್ಲ ಬಿರಿಯಾನಿ ಆಗಿರ್ಬೋದು ಪಲಾವ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಬಟ್ ನಾನು ಹರಿಬರಿಯಲ್ಲಿ ಇದ್ದಿದ್ದರಿಂದ ಅದನ್ನು ಬೇಯೋದಕ್ಕೆ ಬಿಡೋದಕ್ಕೆ ಆಗಲಿಲ್ಲ ಹಾಗೆಯೇ ಬೇಕಾ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟೆ ಹಾಗಾಗಿ ಸ್ವಲ್ಪ ತಳ ಹಿಡ್ದಿತ್ತು ನೀವು ಕೂಡ ಅಷ್ಟೇ ಈ ಟಿಪ್ಪನ್ನ ಫಾಲೋ ಮಾಡಿ ಅವಾಗ ತಳ ಹಿಡಿಯೋದಿಲ್ಲ ಓಕೆನಾ ಇವಾಗ ನೀರೆಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಸೇರಿಸ್ಕೊಂಡಿದ್ದಾದ ನಂತರ ನಾನು ಸ್ವಲ್ಪ ಕೊತ್ತಂಬರಿ ಹಾಗೆಯೇ ಸ್ವಲ್ಪ ಪುದೀನಾನ ಹೆಚ್ಚಿಬಿಟ್ಟು ಹಾಗೆ ಇಟ್ಕೊಂಡಿದ್ದೆ ಅಂದರೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಮೇಲೆ ಹಾಗೆ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಇದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಾದ ನಂತರ ಒಂದು ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಚಿಲ್ಲಿ ಪೌಡರ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕಲರ್ ಚೇಂಜ್ ಆಗಬಾರ್ದು ಅಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಬೇಡ ಅಂದರೆ ಹಾಗೆ ಸ್ಕಿಪ್ ಮಾಡ್ಬೋದು ಚಿಲ್ಲಿ ಪೌಡರು ಹಾಗೆಯೇ ಧನಿಯಾ ಪೌಡರು ಮತ್ತು ಅರಿಶಿಣ ಪುಡಿ ಇಷ್ಟು ಏನು ಅವಶ್ಯಕತೆ ಇಲ್ಲ ಬೇಕಂದರೆ ಹಾಕೋಬೋದು ಅದಾದ ನಂತರ ರುಚಿ ನೋಡಿಬಿಟ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿ ಎರಡು ವಿಷಲ್ ಕೂಗ್ಸಿದ್ರೆ ಸಾಕು ಈಗ ಒಂದು ಹೋಳು ನಿಂಬೆಹಣ್ಣು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಚೆನ್ನಾಗಿರುತ್ತೆ ನಿಂಬೆ ರಸ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಒಂಥರ ಟ್ಯಾಂಗಿಯಾಗಿ ಟೇಸ್ಟು ಚೆನ್ನಾಗಿರುತ್ತೆ ತಿನ್ನಬೇಕಿದ್ರೇ ಅಷ್ಟೇ ನಿಂಬೆಹಣ್ಣು ಸೌತೆಕಾಯಿ ಈರುಳ್ಳಿ ಎಲ್ಲದರ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಇವಾಗ ಇದು ವಿಶಾಲಾಗಲಿ ಅದು ಆಗ ಅಷ್ಟರಲ್ಲಿ ನಾನಿಲ್ಲಿ ಸ್ವಲ್ಪ ಪಾತ್ರೆಗಳಿತ್ತು ಬೆಳಗ್ಗೆ ಏನು ಮಾಡಿದೆ ಇಡ್ಲಿ ಎಲ್ಲ ಮಾಡಿ ಹಾಗೆ ತಿನ್ಬಿಟ್ಟು ಇಟ್ಬಿಟ್ಟು ಹೋಗಿಬಿಟ್ಟಿದ್ದೆ ಅಂದರೆ ಓಟ್ ಹಾಕ್ಲಿಕ್ಕೆ ಅದಕ್ಕೆ ಇವಾಗ ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ಪಾತ್ರೆ ಎಲ್ಲ ಬೆಳ್ಕೊಂಡು ಬೆಳಗ್ಗೆ ಒಂದಷ್ಟು ಪಾತ್ರೆನ ತೊಳೆದಿಟ್ಟು ಹೋಗಿದ್ದೆ ಅದನ್ನೆಲ್ಲ ಸ್ವಲ್ಪ ಜೋಡಿಸ್ಕೊಳ್ತಾ ಇದ್ದೀನಿ ಥರ ಥರ ಅಡುಗೆಗಳನ್ನ ಮಾಡೋದ್ರಿಂದ ತರಾವರಿಯಾಗಿ ಪಾತ್ರೆಗಳು ಕೂಡ ಬೀಳುತ್ತೆ ಹಾಗೆ ಕಿಚನ್ ಕೂಡ ಗಲೀಜಾಗುತ್ತೆ ಅದು ಅಲ್ಲದೆ ನಾಳೆ ಸಂಕಷ್ಟ ಇದ್ದಿದ್ದರಿಂದ ಇವತ್ತು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು ಎಲ್ಲ ಮಾಡಿದ್ನಲ್ಲ ಹಾಗಾಗಿ ಸ್ವಲ್ಪ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಪೂಜೆ ಮಾಡಬೇಕಲ್ಲ ಹಾಗಾಗಿ ಹಾಗೆಯೇ ಕಿಚನ್ ಟವಲ್ ಕೂಡ ಸ್ವಲ್ಪ ಜಿಡ್ ಜಿಡ್ ಆಗಿತ್ತು ಎಲ್ಲ ಮಾಡಿದ್ರೆ ಹಾಗೆ ಸ್ಟವ್ ಮೇಲೆಲ್ಲ ಎಣ್ಣೆ ಸಿಡ್ದಿರುತ್ತಲ್ಲ ಅದನ್ನೆಲ್ಲ ಒರೆಸ್ಕೊಂಡ್ರೆ ಜಿಡ್ಡಾಗಿಬಿಡುತ್ತೆ ಹಾಗಾಗಿ ಏನು ಮಾಡಿದೆ ಇವತ್ತು ಬಿಸಿನೀರು ಹಾಕಿ ಸ್ವಲ್ಪ ವೀಲ್ ಪೌಡರೆಲ್ಲ ಹಾಕಿ ಚೆನ್ನಾಗಿ ಬಟ್ಟೆಗಳನ್ನೆಲ್ಲ ತೊಳೆದು ಕಿಚನ್ ಟವಲ್ಸ್ನೆಲ್ಲ ಯೂಶ್ವಲಿ ನಾನು ಸಿಂಕಲ್ಲೇ ತೊಳಿತೀನಿ ಅಂದರೆ ಡೈಲಿ ತೊಳಿತೀನಿ ಸ್ವಲ್ಪ ಒಂಚೂರು ವೀಲ್ ಪೌಡರ್ ಹಾಕ್ಕೊಂಡು ತೊಳ್ಕೊತೀನಿ ಆದರೆ ವಾರಕ್ಕೆ ಒಂದು ಸರಿ ಬಿಸಿನೀರು ಹಾಕಿ ವೀಲ್ ಪೌಡರ್ ಹಾಕಿ ನೆನೆ ಹಾಕ್ಬಿಟ್ಟು ಆಮೇಲೆ ಚೆನ್ನಾಗಿ ಉಜ್ಜಿ ತೊಳ್ಕೊಂಡ್ಬಿಡ್ತೀನಿ ಇವತ್ತು ಹಾಗೆ ಮಾಡಿಕೊಂಡೆ ಕಿಚನ್ ಸ್ವಲ್ಪ ನಾನು ಕ್ಲೀನಾಗಿರಬೇಕು ಅಡುಗೆ ಮಾಡಿದ್ಮೇಲಾಗಲಿ ಆಮೇಲಾಗಲಿ ಯಾವಾಗೂ ಒಂದು ಸ್ವಲ್ಪ ಟೈಡಿಯಾಗಿರಬೇಕು ಹಾಗಾಗಿ ಅವಾಗ ಅವಾಗ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಹಾಗೆಯೇ ಈ ಜಗ್ಗಲ್ಲಿ ನೀರು ಇಟ್ಕೊಂಡು ಕುಡಿಯೋದ್ರಿಂದ ಒಂಥರ ತಣ್ಣಗನ್ಸುತ್ತೆ ಗ್ಲಾಸ್ ಜಗ್ಗಲಿ ಮಣ್ಣಿನ ಪಾತ್ರೆನಲ್ಲಿ ಎಲ್ಲ ಹಾಗಾಗಿ ಆ ಜಗ್ಗಲ್ಲಿ ಅವಾಗವಾಗ ನೀರು ತುಂಬಿಸಿಡ್ತೀನಿ ಇವಾಗ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದ್ದೀನಿ ಚೆನ್ನಾಗಿತ್ತು ಬೆಳ್ಳುಳ್ಳಿ ಕಬಾಬು ಆಮೇಲೆ ಪೂರ್ತಿ ಅವ್ರು ಹೇಳ್ದಾಗೆ ಏನು ಮಾಡಿಲ್ಲ ನಾನು ಓನ್ ಓನಾಗಿ ಮಾಡಿದ್ದೀನಿ ಒಂದು ಸ್ವಲ್ಪ ಮಾತ್ರ ಅವ್ರು ಹೇಳಿದ್ದು ಬೇಸ್ ಅಷ್ಟೇ ಅದ್ರ ಮೇಲ್ಗಡೆ ನನಗೆ ಎಕ್ಸ್ಟ್ರಾ ಅಡಿಷನ್ ಏನು ಮಾಡಬೇಕು ಅಂತ ಅನ್ನಿಸ್ತು ಅದನ್ನು ಮಾಡಿಕೊಂಡು ಹಾಗೆಯೇ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಕೂಡ ಇಟ್ಟಿದೆ ಒಂದು ಹಾಫ್ ಆನ್ ಅವರು ಅದಾದಮೇಲೆ ಇವಾಗ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬಂದಿತ್ತು ಎಲ್ಲರಿಗೂ ಇಷ್ಟ ಆಯಿತು ಒಂಥರ ಡಿಫ್ರೆಂಟ್ ಆಗಿದೆ ಅಂತೇಳಿ ನಮ್ಮ ಕೃಷ್ಣನಗೂ ಇಷ್ಟ ಆಯಿತು ನಮ್ಮ ಬೆಳ್ಳಿ ಇದ್ದಿದ್ರೆ ಇನ್ನೂ ಇಷ್ಟಪಟ್ಟಿರೋಳು ನಮ್ಮ ಚಿನ್ನಿ ನಮ್ಮವ್ರ ಮನೇಲಿದ್ದಾಳೆ ಕರ್ಕೊಂಡ್ ಬಂದಿಲ್ಲ ಇನ್ನು ಅವಳಿಗೆ ಅಲ್ಲಿರೋಕ್ಕೆ ಇಷ್ಟ ಆಗುತ್ತೆ ಒಂದು ನಾಲ್ಕು ದಿನ ಇರಲಿ ಸುಮ್ಮನೆ ಕರ್ಕೊಂಬಂದರೆ ಇಬ್ಬರು ಇಲ್ಲಿ ಜಗಳ ಮಾಡಿಕೊಂಡು ಗಲಾಟೆ ಮಾಡ್ಕೊತಾರೆ ಅಂಥೇಳಿ ಅಲ್ಲೇ ಬಿಟ್ಟಿದ್ದೀನಿ ಒಂದು ನಾಲ್ಕು ದಿನ ಇರಲಿ ಅಂಥೇಳಿ ಇವಾಗ ಎಲ್ಲ ಆಯಿತು ಊಟಕ್ಕೆ ಇಡ್ತಾಯಿದ್ದೀನಿ ಇವಾಗೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರೆ ಆಯಿತು ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಇವತ್ತಿನ ಈ ಒಂದು ವೀಡಿಯೋ ಹಾಗೆಯೇ ರೆಸಿಪೀಸು ಎಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಇಷ್ಟ ಆದರೆ ಮಾತ್ರ ಮಾಡ್ಕೊಳ್ಳಿ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಓಕೆನಾ ಬರಲಾ ಮತ್ತೆ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಬಾಯ್ ಸಿ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್